ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ಸ್ ಲೈಫ್ ಸ್ಟೈಲ್. ನನ್ನ ಹೆಸರು ವರ್ಷ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೇರ್ ಆಯಿಲ್, ಹಾಗೆ ಒಂದು ಸಲಾಡ್ ರೆಸಿಪಿ, ಹಾಗೆ ಒಂದು ಸಾಂಬಾರ್ ರೆಸಿಪಿ, ಹಾಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ. ನೋಡೋಣ, ಬನ್ನಿ. ಇನ್ನೂ ಅವರ್ಸ್ ಲೈಫ್ ಸ್ಟೈಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನೋಟಿಫಿಕೇಷನ್ ಸಿಗುತ್ತೆ, ನೀವು ವಿಡಿಯೋನ ಆ ತಕ್ಷಣ ನೋಡ್ಬೋದು. ನಾನು ಇಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇದು ಹೇರ್ ಆಯಿಲ್ ಇದು, ಅದಕ್ಕೆ ಒಂದು ಬೆಟ್ಟದ ನೆಲ್ಲಿಕಾಯನ್ನ ತೊಗೊಂಡು ಹೀಗೆ ತುರ್ಕೊತಾ ಇದ್ದೀನಿ. ನೀವು ಜಜ್ಬಿಟ್ಟು ಬೇಕಾದರೂ ಹಾಕೋದು. ನಾನು ತುರಿದ್ಬಿಟ್ಟು ಹಾಕಿದ್ರೆ ಸ್ವಲ್ಪ ಎಣ್ಣೆ ಒಳಗಡೆ ಜಾಸ್ತಿ ನೆಲ್ಲಿಕಾಯಿ ಅಂಶ ಬಿಟ್ಕೊಳ್ಳುತ್ತೆ ಅಂತ ಈ ರೀತಿ ತುರ್ಕೊತಾ ಇದ್ದೀನಿ. ನಾನು ಇಲ್ಲಿ ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಕ್ವಾಂಟಿಟಿ ಆಚೆ ಈಚೆ ನೀವು ಮಾಡ್ಕೋಬೋದು. ಇಲ್ಲೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನಷ್ಟು ಮೆಂತ್ಯದ ಕಾಳು ಹಾಕ್ತಾ ಇದ್ದೀನಿ. ಮೆಂತ್ಯದ ಕಾಳು ನಮ್ಮ ಕೂದಲಿಗೆ ಅಥವಾ ನಮ್ಮ ತಲೆಗೆ ತಂಪು, ಹಾಗೆ ಕೂದಲನ್ನ ಸಾಫ್ಟ್ ಮಾಡುತ್ತೆ. ಹಾಗೆ ಇಲ್ಲಿ ನೆಲ್ಲಿಕಾಯಿ ತುರಿದಿದ್ದನ್ನ ನಾನು ಹಾಕೋತಾ ಇದ್ದೀನಿ. ಇದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಇದು ಅಷ್ಟೇ ನಮ್ಮ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಹಾಗೆ ಬಿಳಿ ಕೂದಲು ಬೇಗ ಬರೋದನ್ನು ಕಂಟ್ರೋಲ್ ಮಾಡುತ್ತೆ, ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡುತ್ತೆ. ಹಾಗೆ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಅಷ್ಟೇ, ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಲಿ 4-5 ಎಲೆ ಕರ್ಬೇವಿನ ಸೊಪ್ಪು ತಿಂದುಬಿಟ್ಟು ನೀರು ಕುಡಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಇದು ಐರನ್ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇರುತ್ತೆ, ಇದು ಕೂಡ ಒಳ್ಳೆಯದು. ಹಾಗೆ ಇದಿಷ್ಟನ್ನು ಹಾಕಿ ನಾನು ಬಿಸಿ ಮಾಡ್ಕೋತಾ ಇದ್ದೀನಿ. ನಿಮಗೇನಾದರೂ ದಾಸವಾಳದ ಹೂ ಸಿಕ್ಕಿದ್ರೆ ಅದನ್ನು ಹಾಕೋಬೋದು, ಇದು ಅಷ್ಟೇ ಚೆನ್ನಾಗಿರುತ್ತೆ. ನನಗೆ ದಾಸವಾಳದ ಹೂ ಸಿಕ್ಕಿಲ್ಲ, ಸೊ ನಾನು ಇದಿಷ್ಟನ್ನು ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇದಿಷ್ಟನ್ನೇ ಹಾಕಿದ್ರೂ ನಿಮಗೆ ಕೂದಲು ಚೆನ್ನಾಗಿ ಅನಿಸುತ್ತೆ. ಇವಾಗ ಚಳಿಗಾಲ ಅಲ್ವಾ, ತುಂಬ ಕೂದಲು ಉದುರುತ್ತೆ. ನಾವು ಆದಷ್ಟು ಆರೈಕೆ ಮಾಡಿಕೊಂಡ್ರೆ ಕೂದಲು ಚೆನ್ನಾಗಿರುತ್ತೆ. ಈಗ ಎಣ್ಣೆ ಬಿಸಿಯಾಗಿದೆ, ಇದನ್ನು ಪಕ್ಕಕ್ಕೆಟ್ಟಿರ್ತೀನಿ. ಸ್ವಲ್ಪ ತಣ್ಣಗಾದಮೇಲೆ ನಮ್ಮ ಬಾಟಲ್ಗೆ ಸೋಸಿಬಿಟ್ಟು ತೆಗೆದಿರ್ತೀನಿ. ನಾನಿಲ್ಲಿ ಇವತ್ತು ಅವರೆಕಾಳು ಸಾರನ್ನ ತೋರಿಸ್ತಾ ಇದ್ದೀನಿ. ಅವರೆಕಾಳು ಸಾರು ತುಂಬ ವೆರೈಟಿಯಲ್ಲಿ ಮಾಡ್ಬೋದು. ಒಬ್ಬೊಬ್ರು ಮನೆಯಲ್ಲೂ ಒಂದೊಂದು ಥರ ರುಚಿ ಬರುತ್ತೆ, ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾಕಂದರೆ ತುಂಬ ವೆರೈಟಿ ಇರುತ್ತಲ್ವ ಸಾಂಬಾರಲ್ಲಿ, ಅದಕ್ಕೆ ಮಸಾಲೆ ಹಾಕೋದು ಒಂದೇ ರೀತಿ ಇದ್ರೂ ಹಾಕೋ ರೀತಿ ಬೇರೆ ಇರುತ್ತೆ, ಅಥವಾ ಹುರಿದು ಹಾಕೋದು ಅದೆಲ್ಲ ಬೇರೆ ರೀತಿಯೇ ಇರುತ್ತೆ ಕಂಪ್ಲೀಟ್ಲಿ. ಸೊ ನಾನು ಮಾಡೋ ವಿಧಾನ ಇದು, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಿನ ಸೀಸನಲ್ಲಿ ಅವರೆಕಾಳು ನಮಗೆ ಫ್ರೆಶಾಗಿ ಸಿಗೋದ್ರಿಂದ ಅದರ ಘಮದ ಜೊತೆಗೆ ಸಾರಿನ ಟೇಸ್ಟೂ ತುಂಬ ಡಿಫ್ರೆಂಟಾಗಿರುತ್ತೆ. ಇವತ್ತು ನಾನು ಅವರೆಕಾಳು ಸಾಂಬಾರ್ ರೆಸಿಪಿ ನನ್ನ ಭಾಷೆನ ತೋರಿಸ್ತಾ ಇದ್ದೀನಿ, ಹೇಗೆ ಮಾಡೋದು ನೋಡೋಣ. ನಾನು ಕುಕ್ಕರ್ಗೆ ಡೈರೆಕ್ಟಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಹಾಕ್ಕೊತೀನಿ. ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವರೆಕಾಳು ಫ್ರೆಶ್ ಆಗಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಫ್ರೆಶ್ ಆಗಿ ಇದು ಮಸಾಲೆ ಸಾಂಬಾರು ಅಲ್ವಾ, ಸೊ ಸ್ವಲ್ಪ ಪರವಾಗಿಲ್ಲ. ಫ್ರೆಶ್ ಆಗಿಲ್ಲ, ಸ್ವಲ್ಪ ಬಲ್ತಿದೆ ಅವರೆಕಾಳು ಅಂತಂದ್ರೂ ಪರವಾಗಿಲ್ಲ, ಮಸಾಲೆ ಸಾರಿಗೆ ಅದೂ ಚೆನ್ನಾಗೇ ಇರುತ್ತೆ. ಇಲ್ಲಿ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ. ಬದನೆಕಾಯಿ ಇದ್ದರೆ ಬದನೆಕಾಯಿ ಸೇರಿಸ್ಬೋದು, ನನ್ನ ಹತ್ರ ಇರಲಿಲ್ಲ ಸೊ ಅದನ್ನು ಹಾಕ್ತಾ ಇಲ್ಲ. ನಾನು ಆಲೂಗಡ್ಡೆನ ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ನನ್ನ ಪಾಪುಗೆ ಇಷ್ಟ ಅಂತ ಅವರ ಇದು ಆಲೂಗಡ್ಡೆನ ಬೇಗ ತೆಗೆದ್ಬಿಟ್ಟು ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈಗಲೇ ಉಪ್ಪನ್ನು ಸೇರಿಸ್ಬೋದು. ಉಪ್ಪು, ಸ್ವಲ್ಪ ಅರ್ಶಿನದ ಪುಡಿ. ಈಗ ಉಪ್ಪು ಹಾಕೋದಿಲ್ಲ ಅನ್ನೋದಾದರೆ ನೀವು ಆಮೇಲೆ ಬೇಕಾದ್ರೂ ಉಪ್ಪು ಹಾಕ್ಕೋಬೋದು. ಈಗ ಫ್ರೈ ಮಾಡುವಾಗಲೇ ನೀವು ಬೇಕಾದ್ರೆ ಟೊಮೆಟೊನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು. ನಾನು ಅದನ್ನು ಮಸಾಲೆಗೆ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಬಿಸಿ ನೀರು ಹಾಕಿಬಿಟ್ಟು ಸ್ವಲ್ಪ ಬೇಯೋದಕ್ಕೆ ಹಾಗೆ ಬಿಡಿ. ಇಲ್ಲಿ ಮಸಾಲೆಗೆ ಅಂತ ನಾನು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕದಾದರೆ ಒಂದು, ದೊಡ್ಡದಾದರೆ ಒಂದು ಅರ್ಧ ಈರುಳ್ಳಿ ಸಾಕಾಗುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಹೋಳು ಅಷ್ಟಿರಲಿಲ್ಲ ತೆಂಗಿನಕಾಯಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ, ಒಂದು ಸ್ವಲ್ಪ ತೆಂಗಿನಕಾಯಿ,
ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಹಾಗೆ ಇಲ್ಲಿ ಎರಡೇ ಎರಡು ಲವಂಗ, ಒಂಚೂರು ಚಕ್ಕೆ ತಗೊಂಡಿದ್ದೀನಿ. ಇದರಿಂದ ನಿಮಗೆ ಚಕ್ಕೆ ಲವಂಗದ ವಾಸನೆ ಬರೋದಿಲ್ಲ. ಸಾರಿಂದು ಸಾರು ಆಗುವಾಗ ನಿಮಗೆ ಘಮ ಆದರೂ ಡಿಫ್ರೆಂಟಾಗಿರುತ್ತೆ. ಸಾರು ತಿನ್ನುವಾಗ ನಿಮಗೆ ಟೇಸ್ಟಲ್ಲಂತೂ ನಿಮಗೆ ಚಕ್ಕೆ ಲವಂಗ ಹಾಕಿದ್ದೀನಿ ಅಂತ ಗೊತ್ತಾಗಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್ ಅರೋಮ ಇರುತ್ತೆ, ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಸಾರು ಸ್ವಲ್ಪ ಥಿಕ್ಕಾಗಿ ಬರಲಿ, ಸ್ವಲ್ಪ ಕನ್ಸಿಸ್ಟೆನ್ಸಿ ಅಂತ ನಾನು ಹುರುಗಡಲೆ ಮತ್ತು ಗಸಗಸೆನ ಸೇರಿಸ್ತಾ ಇದ್ದೀನಿ. ಈಗ ಸಾಂಬಾರ್ ಪುಡಿ ಹಾಕೊತಾ ಇದ್ದೀನಿ. ಸಾಂಬಾರ್ ಪುಡಿ ನಿಮ್ಮ ಮನೇಲಿ ಮಾಡಿದ ನೀವು ಹಾಕೋಬೋದು, ಸಾಂಬಾರ್ ಪುಡಿ ಇಲ್ಲ ಅನ್ನೋದಾದರೆ ಚಿಲ್ಲಿ ಪೌಡರ್ನು ಹಾಕೋಬೋದು. ಖಾರಕ್ಕೆ ತಕ್ಕಂಗೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಧನಿಯಾ ಪೌಡರ್ನ ಹಾಕೊತಾ ಇದ್ದೀನಿ, ಒಂದು ಸ್ಪೂನಷ್ಟು ಧನಿಯಾ ಪುಡಿ, ಅದೇ ಸಾಕಾಗುತ್ತೆ. ಈಗ ನಾನು ಟೊಮೆಟೊ ಹಾಕೊತಾ ಇದ್ದೀನಿ. ಟೊಮೆಟೊ ನಿಮಗೆ ಹುಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ನಾನು ಒಂದು ಹಾಕೊತಾ ಇದ್ದೀನಿ. ಟೊಮೆಟೊ ನೀವು ಬೇಯಿಸಿದ ಬೇಕಾದರೂ ಹಾಕೋಬೋದು, ಹಸಿದ ಬೇಕಾದರೂ ಹಾಕೋಬೋದು. ನಾನು ಹಸಿ ಟೊಮೆಟೊನ ಹಾಕೊತಾ ಇದ್ದೀನಿ. ಇವಾಗ ಇದನ್ನು ರುಬ್ಕೊಂಡು ಸಾರಿಗೆ ಸೇರಿಸ್ಕೋಬೇಕು. ನೀವು ಈ ಸಾರನ್ನು ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಎಲ್ಲ ಮುದ್ದೆಗೆ ಎಲ್ಲ ತಿನ್ಬೋದು. ನಿಮಗೆ ಮುದ್ದೆಗೆ ಮತ್ತು ಅನ್ನಕ್ಕೆ ಬೇಕಾದ್ರೆ ಸ್ವಲ್ಪ ತೆಳುವಾಗಿರಬೇಕು. ಈಗ ಒಂದು ವೆಜಲ್ ಬಂದರೆ ಸಾಕು. ನಾನು ಸಲಾಡ್ ಮಾಡೋದಕ್ಕೆ ಒಂದು ಬೌಲಷ್ಟು ಬೇಯಿಸಿದ ರಾಜ್ಮಾ ತೊಗೊಂಡಿದ್ದೀನಿ. ಇದಿಷ್ಟು ಬೆಂದರೆ ಸಾಕಾಗುತ್ತೆ, ಜಾಸ್ತಿ ಬೆಂದೋದ್ರೆ ಅದು ತುಂಬ ಮೆತ್ತಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೆ ನಾನು ಮಿಕ್ಸ್ ಬೆಲ್ ಪೆಪ್ಪರ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಲಚ್ಚೀವ್ಸ್, ಹಾಗೆ ಜುಕ್ಕಿನಿ ತೊಗೊಂಡಿದ್ದೀನಿ. ಇದು ಮಿಕ್ಸ್ ಲಚ್ಚೀವ್ಸ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಅದ್ಯಾವುದು ಸಿಕ್ಕಿಲ್ಲ ಅಂದರೆ ಕ್ಯಾಬೇಜ್ ಹಾಕ್ಕೋಬೋದು, ಅದ್ರ ಬದಲಿಗೆ ಸೌತೆಕಾಯಿನೂ ಹಾಕ್ಕೋಬೋದು. ಇಲ್ಲಿ ನಾನು ಡ್ರೆಸ್ಸಿಂಗಿಗೆ ಅಂತ ಆಲಿವ್ ಆಯಿಲ್ಗೆ ಸಾಲ್ಟ್ ಹಾಕೋತಾ ಇದ್ದೀನಿ, ಹಾಗೆ ಬೇಸನ್ ಲೀಫ್, ಸ್ವಲ್ಪ ನಿಂಬೆಹಣ್ಣು, ಹಾಗೆ ಬ್ಲ್ಯಾಕ್ ಪೆಪ್ಪರ್, ಹಾಗೆ ಈಗ ಕ್ರಷ್ ಮಾಡಿದ್ದು ಒಂದೇ ಒಂದು ಹಸಿಮೆಣ್ಸಿನ ರೆಡ್ ಚಿಲ್ಲಿನೂ ಹಾಕೊತಾ ಇದ್ದೀನಿ. ಇದು ತುಂಬ ಖಾರ ಇರುತ್ತೆ, ಅದಕ್ಕೆ ಒಂದು ತೊಗೊಂಡ್ರೆ ಸಾಕು. ಸಲಾಡ್ ಹೀಗೆ ಮಾಡಬೇಕು ಅಂತ ಏನಿಲ್ಲ, ಹೇಗಾದರೂ ಮಾಡ್ಬೋದು ಅದನ್ನು. ಅದು ನಮಗೆ ಬಿಟ್ಟಿದ್ದು. ಸಲಾಡ್ ಯಾವಾಗ ಬೇಕಾದರೂ ತಿನ್ಬೋದು, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವಾಗ ಬೇಕಾದರೂ ತಿನ್ಬೋದು. ಹೊಟ್ಟೆ ತುಂಬ ತುಂಬುತ್ತೆ, ಹಾಗೆ ವೆಜಿಟೇಬಲ್ಸ್ ಚೆನ್ನಾಗಿ ಇಂಟೇಕ್ ಮಾಡ್ಕೋಬೋದು. ಇವಾಗ ನಾನು ಮಿಕ್ಸ್ ಮಾಡಿದ್ದನ್ನು ಮಸಾಲೆ ಹಾಕ್ಕೋತಾ ಇದ್ದೀನಿ, ಅಂದರೆ ಡ್ರೆಸ್ಸಿಂಗ್ ಅಂತ ಹೇಳ್ತಾರೆ ಇದಕ್ಕೆ. ಇವಾಗ ಅದನ್ನು ನಾನು ಸಲಾಡಿಗೆ ಹಾಕ್ತಾ ಇದ್ದೀನಿ. ಇವಾಗ ಸಲಾಡಿಗೆ ಹಾಕಿ ಒಂದು ನೀಟಾಗಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಲಾಡ್ ರೆಡಿ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ನಾನು ಸ್ವೀಟ್ ಪೊಟ್ಯಾಟೋದು ಬಜ್ಜಿ ಮಾಡ್ತಾ ಇದ್ದೀನಿ. ಇದು ಪೊಟ್ಯಾಟೋ ಅಲ್ಲ,
ಸಿಹಿ ಗೆಣಸು ಅಂತ ಹೇಳ್ತೀವಲ್ಲ ಅದು, ಇದರ ನೀರು ಉಪ್ಪಾಕಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಇಲ್ಲಿ ಅಕ್ಕಿ ಇಟ್ಟು, ಕಡಲೆ ಇಟ್ಟು, ಜೀರಿಗೆ, ಉಪ್ಪು ಮತ್ತು ಇಂಗು ಇದಿಷ್ಟನ್ನು ಹಾಕ್ಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅರಶಿನ ಪುಡಿ ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿ, ಚಿಲ್ಲಿ ಪೌಡರ್ ಹಾಕಿಲ್ಲ, ಇದಿಷ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಈಗ ಸ್ವೀಟ್ ಪೊಟ್ಯಾಟೋನ ಹಚ್ಚಿಬಿಟ್ಟು ಎಣ್ಣೆ ಒಳಗಡೆ, ಬಿಸಿ ಎಣ್ಣೆ ಒಳಗಡೆ ಕರೆದ್ರೆ ಬಜ್ಜಿ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಯೂಶಲಿ ಆಲೂಗಡ್ಡೆದು ಬೋಂಡ ಅಥವಾ ಆಲೂಗಡ್ಡೆ ಬಜ್ಜಿ ಈ ಥರ ಮಾಡ್ಕೊಂಡಿರ್ತೀರ, ಸ್ವೀಟ್ ಪೊಟ್ಯಾಟೋದಲ್ಲಿ ಒಂದು ಸತಿ ಮಾಡಿ ನೋಡಿ, ಅದು ಡಿಫ್ರೆಂಟಾಗಿರುತ್ತೆ ಟೇಸ್ಟ್, ನೀವು ಇಷ್ಟಪಡ್ತೀರ. ಸ್ವೀಟಾಗಿರುತ್ತೆ, ಚೆನ್ನಾಗಿರುತ್ತೆ, ಒಂದು ಸತಿ ಮನೇಲಿ ಟ್ರೈ ಮಾಡಿ. ನಂದೇ ಚಾನಲಲ್ಲಿ ರೆಸಿಪಿ ಇದೆ ಸ್ವೀಟ್ ಪೊಟ್ಯಾಟೋದು ಬಜ್ಜಿ, ಹಾಗೆ ಒಂದು ಕಷಾಯನೂ ಮಾಡಿದ್ದೆ ಅಂತ ಅನ್ಕೋತೀನಿ. ಇದನ್ನು ಹಳೆ ಯಾವಾಗಲೂ ಇರಬೇಕು, ಅದನ್ನ ಒಂದ್ಸತಿ ನೀವು ಚೆಕ್ ಮಾಡಿ ಬೇಕಾದ್ರೆ ನೋಡಿ. ಯಾವಾಗಲೂ ನಾನು ರಾತ್ರಿ ಹೇರ್ ಆಯಿಲ್ನ ಮಾಡಿಬಿಟ್ಟು ಮಲಗ್ತೀನಿ, ಯಾಕಂದರೆ ಹೇರ್ ಆಯಿಲ್ ರಾತ್ರಿನೇ ಮಾಡೋದಾದರೆ ತುಂಬ ಹೊತ್ತು ಅದು ತಲೆಯಲ್ಲಿರುತ್ತಲ್ವ, ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಾವು ಬೆಳಗ್ಗೆ ಸ್ನಾನ ಮಾಡುವಾಗ ಕೂದಲು ಸಾಫ್ಟಾಗಿರುತ್ತೆ ಅಂತ. ನಾನು ರೀಸೆಂಟಾಗಿ ನಾನು ಕುಂಕುಮಾದಿ ತೈಲನ ಯೂಸ್ ಮಾಡ್ತಾ ಇದ್ದೀನಿ, ಚಳಿಗಾಲ ಅಲ್ವಾ, ಮುಖಾಲ ಹೊಡ್ಕೊಳ್ಳುತ್ತೆ ಅಂತ. ಇದರಿಂದ ನನಗೆ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ. ಇದು ಆಯುರ್ವೇದಿಕ್, ನಮ್ಮ ಸ್ಕಿನ್ನಿಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನಾನು ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಇನ್ನೊಂದು ಸತಿ ಮಾಡ್ತೀನಿ. ಇದರಿಂದ ನನ್ನ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಹಾಗೆ ಲಿಪ್ಸಿಗೆ ಲಿಪ್ ಬಾಮ್ ಹಚ್ಚಿಕೊಂಡು ಮಲಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.